ಇನ್ನು ರಾಜ್ಯದಲ್ಲಿ ಈಗ ಒಂದು ಮೂರು ತಿಂಗಳ ಹಿಂದೆ ಹಿಜಬ್ ವಿವಾದ ಜೋರಾಗಿದ್ದ ಸಂದರ್ಭದಲ್ಲಿ ಧರ್ಮದಂಗಲ್ ಶುರುವಾಗಿತ್ತು ಬೇರೆ 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 ವಿಚಾರದಲ್ಲಿ ಧರ್ಮದಂಗಲ್ ಅದರಲ್ಲಿ ಒಂದು ಪ್ರಮುಖವಾದದ್ದು ಮುಜರಾಯಿ ಇಲಾಖೆಯಲ್ಲಿ ಹಿಂದೂ ಏತರರಿಗೆ ಅವಕಾಶ ಕೊಡಬಾರ್ದು ಅವರಿಗೆ ಗೇಟ್ ಪಾಸ್ ಕೊಡಬೇಕು ಅಂತಕ್ಕಂಥ ಹೋರಾಟ ಆದರೆ ಯಾವಾಗ ಹಿಜಬ್ ಗಲಾಟೆ ತಣ್ಣಗಾಯಿತು ಆ ಹೋರಾಟ ಕೂಡ ತಣ್ಣಗಾಗಿತ್ತು ಈಗ ಮಂಡ್ಯದಲ್ಲಿ ಮತ್ತೆ ಇದು ಮುನ್ನೆಲೆಗೆ ಬಂದಿದೆ ಏನದು ವಿವಾದ ಬನ್ನಿ ನೋಡೋಣ ಮಂಡ್ಯ ಜಿಲ್ಲೆಯಲ್ಲಿ ಮತ್ತೆ ಕಾವೇರಿದ ಧರ್ಮ ಸಂಘರ್ಷ ಮುಜರಾಯಿ ದೇಗುಲಗಳಲ್ಲಿ ಅನ್ಯ ಧರ್ಮೀಯರಿಗೆ ಗೇಟ್ ಪಾಸ್ ಮುಜರಾಯಿ ಅಧಿಕಾರಿಗಳಿಗೆ ವರದಿ ಕೇಳಿ ಡಿಸಿ ನೋಟಿಸ್ ರಾಜ್ಯದಲ್ಲಿ ಧರ್ಮ ಸಂಘರ್ಷ ಇನ್ನೂ ತಣ್ಣಗಾದಂ ಕಾಣಿಸ್ತಾ ಇಲ್ಲ ಹಿಜಬ್ ಹೋರಾಟ ಸಂದರ್ಭದಲ್ಲಿ ಅನ್ಯ ಧರ್ಮದವರಿಂದ ಮಾಂಸ ಖರೀದಿ ಮಾಡಬಾರದು ಮುಜರಾ ಇಲಾಖೆಯ ಮಳಿಗೆಗಳಲ್ಲಿ ಅನ್ಯ ಧರ್ಮೀಯರಿಗೆ ಅವಕಾಶ ಕೊಡಬಾರದು ಅಂತ ಹೋರಾಟ ಆಗಿತ್ತು ಇದೀಗ ಮಂಡ್ಯ ಜಿಲ್ಲೆಯ ಮುಜರಾ ಇಲಾಖೆ ವ್ಯಾಪ್ತಿಯಲ್ಲಿರುವ ಮಳಿಗೆಗಳಲ್ಲಿ ಅನ್ಯ ಧರ್ಮೀಯರಿಗೆ ಅವಕಾಶ ಕೊಡಬಾರದು ಅನ್ನೋ ಕೂಗು ಕೇಳಿಬಂದಿದೆ ಧಾರ್ಮಿಕ ಪರಿಷತ್ ಸದಸ್ಯ ನವೀನ್ ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಿ ಹೋರಾಟ ಆರಂಭಿಸಿದರು ಇದರ ಫಲವಾಗಿ ಮಂಡ್ಯ ಜಿಲ್ಲಾಧಿಕಾರಿ ಅವರು ಜಿಲ್ಲೆಯ ಎಲ್ಲಾ ತಾಲೂಕಿನ ತಹಶೀಲ್ದಾರ್ಗಳಿಗೆ ಮುಜರಾಯಿ ಅಧಿಕಾರಿಗಳಿಗೆ ನೋಟಿಸ್ ಕೊಟ್ಟಿದ್ದಾರೆ ಈ ನೋಟಿಸ್ ಅಲ್ಲಿ ಎಲ್ಲ ಮುಜರಾಯಿ ಸುಪರ್ದಿಯಲ್ಲಿರುವ ದೇವಾಲಯದ ಮಳಿಗೆ ಕುರಿತು ಪರಿಶೀಲನೆ ನಡೆಸಿ ನಿಯಮದ ಅನುಸಾರವಾಗಿ ಕ್ರಮ ತೆಗೆದುಕೊಳ್ಳುವಂತೆ ಸೂಚನೆ ಹೊರಡಿಸಿದ್ದಾರೆ ಮುಜರಾಯಿ ಇಲಾಖೆಗೆ ಸಂಬಂಧಪಟ್ಟಂತ ಅಂಗಡಿ ಜಾಗದಲ್ಲಿ ಅನ್ಯ ಧರ್ಮೀಯರಿಗೆ ಯಾವುದೇ ರೀತಿಯಾದಂತಹ ಒಂದು ಬಾಡಿಗೆ ಕರಾರ್ ಆ ಸ್ಥಳವನ್ನ ಆ ಧರ್ಮೀಯರು ಉಪಯೋಗಿಸಿಕೊಳ್ಳುವುದಕ್ಕೆ ಕಾನೂನು ಬದ್ಧ ಇಲ್ಲ ಅದನ್ನ ರದ್ದು ಮಾಡಬೇಕು ಅಂತೇಳಿ ನಾವು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿನ ಕೊಟ್ಟಿದ್ದು ಆ ಮನವಿ ಜಿಲ್ಲಾಧಿಕಾರಿಗಳು ಮನ್ನಿಸಿದ್ದಾರೆ ಎಲ್ಲ ತಾಲೂಕು ಅಧಿಕಾರಿಗಳಿಗೆ ಮತ್ತು ವಿವಾಧಿಕಾರಿಗಳಿಗೆ ಲೆಟರ್ ಬರೆದಿದ್ದಾರೆ ದೇವಸ್ಥಾನದ ಸಮೀಪದಲ್ಲಿ ಅಥವಾ ಆಸ್ತಿ ಪಾಸ್ತಿ ಸಮೀಪದಲ್ಲಿರುವಂತಹ ಅನ್ಯ ಧರ್ಮಿಯರಿಗೆ ಕೊಟ್ಟಿದ್ದಾರೆ ಅದು ಶೀಘ್ರವೇ ಅದನ್ನ ಅದನ್ನು ತೆರವುಗೊಳಿಸಬೇಕು ಅಂತ ಹೇಳಿ ರಿಕ್ವೆಸ್ಟನ್ ಕೊಟ್ಟಿದ್ದಾರೆ ಅದರಿಂದ ಬಹಳ ಸಂತೋಷವಾದ ವಿಚಾರ ಧಾರ್ಮಿಕ ದತ್ತಿ ಇಲಾಖೆಯ ಪ್ರಕಾರ ಅನ್ಯ ಧರ್ಮೀಯರಿಗೆ ದೇವಸ್ಥಾನದ ಮಳಿಗೆಗಳನ್ನ ಕೊಡೋ ಹಾಗಿಲ್ಲ ಹೀಗಂತ ಧಾರ್ಮಿಕ ಪರಿಷತ್ ಹೋರಾಟ ಕೇಳಿದ ಸದ್ಯ ಡಿಸಿ ವರದಿ ಕೊಡುವಂತೆ ಸೂಚಿಸಿದ್ದು ಮುಜರಾಯಿ ದೇವಾಲಯಗಳ ಅಂಗಡಿಗಳಿಂದ ಅನ್ಯ ಧರ್ಮೀಯರಿಗೆ ಗೇಟ್ ಪಾಸ್ ನೀಡುವ ಸಾಧ್ಯತೆ ಇದೆ ಒಟ್ಟಾರೆ ಇಷ್ಟು ದಿನಗಳ ಕಾಲ ತಣ್ಣಗಿದ್ದಂತಹ ಧರ್ಮ ದಂಗಲ್ ಇದೀಗ ಮಂಗಳೂರಿನ ಇಜಾಬ್ ವಿವಾದದ ಮೂಲಕ ಮತ್ತೆ ಕಾವೇರಿ ಈ ನಿಟ್ಟಿನಲ್ಲಿ ಸಕ್ಕರೆನಾಡು ಮಂಡ್ಯ ಜಿಲ್ಲೆಯಲ್ಲಿ ಹಿಂದೂಪರ ಕಾರ್ಯಕರ್ತರು ಮತ್ತೆ ಒಂದಷ್ಟು ಹಿಂದೂಪರ ಹೋರಾಟಗಾರರು ಏನು ಮುಜರಾಯಿ ಇಲಾಖೆಗೆ ಸಂಬಂಧಪಟ್ಟಂತಹ ಮಳಿಗೆಗಳನ್ನ ಅನ್ಯ ಧರ್ಮೀಯರಿಗೆ ಕೊಡಬಾರ್ದು ಅಂತೇಳಿ ಆಗ್ರಹ ಜೋರಾಗಿ ಬೆಳಿತಾ ಇದೆ ಈ ನಿಟ್ಟಿನಲ್ಲಿ ಮಂಡ್ಯದ ಜಿಲ್ಲಾಧಿಕಾರಿಯವರು ಸಹ ಈ ಬಗ್ಗೆ ತನಿಖೆಯನ್ನು ನಡೆಸಿ ಸೂಕ್ತ ಕ್ರಮವನ್ನು ತೆಗೆದುಕೊಳ್ಳುವುದಾಗಿ ಸಹ ಹೇಳ್ತಾ ಇದ್ದಾರೆ ಕ್ಯಾಮರಾ ಪರ್ಸನ್ ವಿನೋ ಜೊತೆ ರೋಹಿತ್ ದೇವರಹಳ್ಳಿ ಪಬ್ಲಿಕ್ ಟಿವಿ ಮಂಡ್ಯ